ಸುಳ್ಳಿಕೆರೆ ಗ್ರಾಮ ಪಂಚಾಯಿತಿಯಿಂದ ಅಧ್ಯಕ್ಷರಾಗಿ ಆಯ್ಕೆ ಮಾಡುವ ಎಲ್ಲ ಸಹೋದರ ಸಹೋದರಿಯರ ಸದಸ್ಯರುಗಳಿಗೆ ನನ್ನ ಅಭಿನಂದನೆಗಳು. ಸಹಕಾರ ಸಚಿವರಾದಂಥ ಎಸ್ ಟಿ ಸೋಮಶೇಖರ್ ಸರ್ ಅವರಿಗೂ ನನ್ನ ಅಭಿನಂದನೆಗಳು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಂಗನಹಳ್ಳಿಯಲ್ಲಿ ಹಾಗೂ ಸುಲಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮಚಂದ್ರ ಗ್ರಾಮದ ನಂದಗೋಕುಲ ಬಡಾವಣೆಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸಚಿವರಾದ ಎಸ್ ಟಿ ಸೋಮಶೇಖರ್ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ನಂತರ ಸೂಲಿಕೆರೆ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಸರಸ್ವತಿ ದೇವಿ ಸಿದ್ದರಾಜುಗೆ ಶುಭ ಕೋರಿದರು. ಎಲ್ಲರಿಗೂ ನಮಸ್ಕಾರ. ಮತ್ತು ಸೂಲಿಕೆರೆ ಗ್ರಾಮ ಪಂಚಾಯಿತಿಯಿಂದ ಅಧ್ಯಕ್ಷರಾಗಿ ಆಯ್ಕೆ ಮಾಡುವ ಎಲ್ಲ ಸಹೋದರ ಸಹೋದರಿಯರ ಸದಸ್ಯರುಗಳಿಗೆ ನನ್ನ ಅಭಿನಂದನೆಗಳು. ಮತ್ತು ಸಹಕಾರ ಸಚಿವರಾದಂಥ ಎಸ್ ಟಿ ಸೋಮಶೇಖರ್ ಸರ್ ಅವರಿಗೂ ನನ್ನ ಅಭಿನಂದನೆಗಳು. ಆಲ್ರೆಡಿ ಇವಾಗ ಎಲ್ಲ ಥರದ್ದು ಒಳಚರಂಡಿ ಇರ್ಬೋದು, ನೀರಿನ ವ್ಯವಸ್ಥೆ ಅದೆಲ್ಲ ನಡೀತಾ ಇದೆ. ಕೆಲಸ ತುಂಬ ಚೆನ್ನಾಗಿ ನಡೀತಾ ಇದೆ. ಬೀದಿಕ ದೀಪಗಳೇ ಆಗಲಿ, ಮತ್ತು ಸ್ವಸಹಾಯ ಸಂಘಗಳು, ಸ್ತ್ರೀಶಕ್ತಿ ಸಂಘಗಳು, ಸೋಮಶೇಖರ್ ಸರ್ ಅವರು ಫ್ರೀಯಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಾ ಇದ್ದಾರೆ. ನಾವು ಮಾಡಿಸಿದ್ದೀವಿ. ನಮ್ಮ ಗ್ರಾಮ ಪಂಚಾಯತಿಯಿಂದ ಎಲ್ಲ ಮಹಿಳೆಯರಿಗೂ ಸ್ವಸಹಾಯ ಸಂಘಗಳನ್ನ ಫ್ರೀ ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ. ಮತ್ತು ಮುಂದಕ್ಕೂ ಇನ್ನೂ ರಸ್ತೆ ಕಾಮಗಾರಿ ಆಗಲಿ, ಒಳಚರಂಡಿ ಆಗಲಿ, ಇನ್ನೂ ಮುಂದಕ್ಕೆ ಎಲ್ಲ ಪ್ರತಿಯೊಂದು ಕೆಲಸನೂ ಸೋಮಶೇಖರ್ ಸರ್ ಅವರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅವ್ರಿಗೆ ಬೆಂಬಲವಾಗಿ ನಾವಿದ್ದೀವಿ. ಎಲ್ಲರೂ ಇರಬೇಕು, ಮಾದರಿ ಗ್ರಾಮ ಪಂಚಾಯತಿಯಾಗಿ ನಾವು ಮಾಡಬೇಕು.